ಧ್ರುವ ಸರ್ಜಾ ಸರ್, ನಿಮ್ಮ ಫಾರ್ಮ್ ಹೌಸ್ ಇಂದ ನಾನು ಎರಡು ಮಾವಿನಕಾಯಿಗಳನ್ನ ಕದ್ದಿದ್ದೀನಿ. ಆಕ್ಚುಲಿ ಧ್ರುವ ಸರ್ಜಾ ಅವರ ಡೈ ಹಾರ್ಟ್ ಫ್ಯಾನ್. ಬನ್ನಿ, ಆಲ್ರೆಡಿ ಎಲ್ಲರೂ ಬಂದಿದ್ದಾರೆ, ನಾವೇ ಲೇಟ್. ಹೋಗೋಣ, ಪೂಜೆ ಅಟೆಂಡ್ ಮಾಡೋಣ. ಇದೇ ನಂಬರ್ ಅಲ್ಲ. ಹಾಯ್ ಅಂತ ಹಾಕಿ ಕಳಿಸ್ಕೊಡ್ತೀನಿ. ನಾನು ಪ್ರತಿ ಸರ್ತಿ ಬಂದಾಗಲೂ ಈ ಫಾರ್ಮ್ ಹೌಸ್ ಖಾಲಿನೇ ಇರ್ತಾ ಇತ್ತು. ಒಂದು ಮೂರ್ನಾಲ್ಕು ಜನ ಕೆಲಸದವ್ರು ಮಾತ್ರ ಇರ್ತಾ ಇದ್ರು, ಅಂದರೆ ಒಂದು ಫ್ಯಾಮಿಲಿ ಇಲ್ಲೇ ಸ್ಟೇ ಆಗಿ ಈ ಫಾರ್ಮ್ ಹೌಸ್ನ ನೋಡ್ಕೊಳ್ತಾ ಇದ್ರು. ಬಟ್ ಈ ಸರ್ತಿ ಬಂದಿದ್ದೀನಲ್ಲ, ಓ ಮೈ ಗಾಡ್, ಯಾವ ಕಡೆ ತಿರುಗಿದ್ರು ಜನ, ಯಾವ ಕಡೆ ತಿರುಗಿದ್ರು ಕ್ಯಾಮ್ರಾಸ್. ಓಹೋ, ಫಾರ್ಮ್ ಹೌಸ್ ಅಂತೂ ಫುಲ್ ತುಂಬಿ ತುಳುಕ್ತಾ ಇದೆ ನೋಡಿ. ಇವಾಗ ದುನಿಯಾ ವಿಜಯ್ ಅವ್ರು ಬಂದರು ಕಾರ್ಯಕ್ರಮ ಅಟೆಂಡ್ ಮಾಡೋದಕ್ಕೆ ಅಂತ. ದುನಿಯಾ ವಿಜಯ್ ಹಾಗೆ ಚಿರು ಅವರ ತಂದೆ ಇಬ್ರು ಕೂಡ ಚಿರು ಅವರ ಸಮಾಧಿನ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಹಾಗೆ KGF ಖ್ಯಾತಿಯ BS ಅವಿನಾಶ್ ಮತ್ತೆ ಅವರ ವೈಫ್ ಗೀತಾ ಅವರು ಕೂಡ ಬಂದಿದ್ದಾರೆ. ಚಿರು ಅವರ ಫೋಟೋಗೆ ಹೂವನ್ನ ಅರ್ಪಿಸ್ತಿದ್ದಾರೆ. KGF ನಲ್ಲಿ ಅವರು ಆಂಡ್ರ್ಯೂ ಅನ್ನೋ ಒಂದು ಸೂಪರ್ ಕ್ಯಾರೆಕ್ಟರ್ ಮಾಡಿದ್ರು. ಆಕ್ಚುಲಿ ನಂದು ಇದು 4th ಟೈಮ್ ವಿಸಿಟ್ ಈ ಫಾರ್ಮ್ ಹೌಸ್ಗೆ. ನಾನು ಫಸ್ಟ್ ಟೈಮ್ ಬಂದಿದ್ದಕ್ಕೂ ಇವಾಗ ಬಂದಿರೋದಕ್ಕೂ 4th ವಿಸಿಟ್ಗೂ ತುಂಬಾನೇ ಚೇಂಜ್ ಆಗಿದೆ. ಚಿರು ಅವರ ಸ್ಮಾರಕವನ್ನ ಮುಂಚೆಗಿಂತ ತುಂಬಾ ಬೇರೆ ರೀತಿಯಲ್ಲಿ ಇವಾಗ ನಿರ್ಮಾಣ ಮಾಡಿದ್ದಾರೆ. ಅಮೃತ ಶಿಲೆಯನ್ನೇ ಉಪಯೋಗಿಸಿ ನಿರ್ಮಾಣ ಮಾಡಿರುವಂಥದ್ದು. ಮತ್ತು ಇಲ್ಲಿ ಫಾರ್ಮ್ ಹೌಸಲ್ಲಿರೋ ಕೆಲವು ಮರಗಳಿಗೆ ಸುತ್ತ ಕಟ್ಟೆಯನ್ನು ಕಟ್ಟಿ ಅದನ್ನು ಒಂದು ಪ್ರಾಪರಾಗಿ ಶೇಪ್ ತರೋದಾಗಿರ್ಬೋದು, ಇದೆಲ್ಲ ನೋಡಿ ತುಂಬ ಖುಷಿಯಾಯಿತು. ಎಸ್ಪೆಷಲಿ ಚಿರು ಅವರ ಈ ಸ್ಮಾರಕ ಇದೆಯಲ್ಲ, ತುಂಬ ಅಂದರೆ ತುಂಬಾ ಖುಷಿಯಾಯ್ತು ಇದನ್ನು ನೋಡಿ. ಮೇಘನಾರಾಜ್ ಅವರ ತಂದೆ ತಾಯಿ ರಾಯನ್ ರಾಜ್ ಸರ್ಜಾ ಎಲ್ಲರೂ ಪೂಜೆಯನ್ನು ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಮೇಘನಾರಾಜ್ ಅವರ ಆತ್ಮೀಯ ಗೆಳತಿಯರು ಕೂಡ ಇದ್ದಾರೆ ಅವ್ರ ಜೊತೆ.
ಇವಾಗ ಸ್ವಲ್ಪ ಊಟದ ಕಡೆ ಗಮನ ಕೊಡೋಣ. ಊಟಕ್ಕೆ ಅರೇಂಜ್ ಮಾಡಿದ್ದಾರೆ. ಇಲ್ಲಿ ಒಂದು ಕಡೆ ನಾನ್ ವೆಜ್ಜು, ಈ ಕಡೆ ವೆಜ್ಜು ಅರೇಂಜ್ ಮಾಡಿದ್ದಾರೆ. ಒಂಥರ ಹಾಗೆ ಪೂರ್ತಿ ಕವರ್ ಮಾಡೋಕ್ಕಾಗಿಲ್ಲ ಅಂದ್ರು ಸ್ವಲ್ಪನಾದ್ರೂ ನಿಮಗೆ ಫಾರ್ಮ್ ಹೌಸ್ನ ತೋರಿಸ್ತೀನಿ ಬನ್ನಿ. ಹಾಗೆ ಮುಂದೆ ಹೋಗೋಣ. ಇದು ನನ್ನ ಫೇವ್ರೇಟ್ ಜಾಗ. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವೆಲ್ಲ, ಹಾಗಾಗಿ ಯಾವಾಗಲೂ ಮೆಮೊರಿಲಿ ಉಳಿಯುವಂಥದ್ದು. ಇಲ್ಲೊಂದಷ್ಟು ಸಪೋಟ ಮರಗಳಿದೆ, ಮಾವಿನ ಮರ ಇದೆ, ಸೂಪರಾಗಿದೆ. ಟೋಟಲಿ ಹೇಳ್ಬೇಕಂದ್ರೆ ಬೆಟ್ಟದ ಥರ ಸ್ಟೆಪ್ 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 ಇದೆ. ಸಕ್ಕತ್ತಾಗಿದೆ ಮ್ಯಾಂಗೋಸ್ ಆ್ಯಕ್ಚುಲಿ, ಬಟ್ ಇದೆಲ್ಲ ಬಲ್ತಿದೆಯೋ ಇಲ್ಲವೋ ಗೊತ್ತಿಲ್ಲ. ಸೂಪರಾಗಿದೆ ಮ್ಯಾಂಗೋಸ್ ಎಲ್ಲ, ಇಷ್ಟೊಂದಿದೆ ಇಲ್ಲಿ. ಏ ಒಂದೇ ಒಂದು ಕಿತ್ಕೊಂಡು ಓಡ್ ಬಂದ್ಬಿಡ್ಲ. ಈಗ ಯಾವ ತಳಿ ಮ್ಯಾಂಗೋ ಅಂತ ನಂಗೆ ಗೊತ್ತಿಲ್ಲ. ಒಂದೇ ಒಂದು ಕಿತ್ಕೊಂಡಿದ್ದೀನಿ ಧ್ರುವ ಸರ್ಜ ಸರ್. ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನನ್ನ ಬೈಕೋಬೇಡಿ. ನಿಮ್ಮ ತೋಟದಿಂದ ಮಾವಿನಕಾಯಿ ಕದ್ದಿದ್ದೀನಿ. ಈ ತೋಟ ಎಷ್ಟು ಬ್ಯೂಟಿಫುಲ್ ಅಂದರೆ ನೋಡಿ, ಎಲ್ಲ ಮ್ಯಾಂಗೋಸ್ ಎಲ್ಲ ಕೈಗೆ ಎಟುಕುತ್ತೆ, ಅಷ್ಟು ಚೆನ್ನಾಗಿದೆ. ನನ್ನಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ. ಧ್ರುವ ಸರ್ಜ ಸರ್, ನಿಮ್ಮ ಫಾರ್ಮ್ ಹೌಸಿಂದ ನಾನು ಎರಡು ಮಾವಿನಕಾಯಿಗಳನ್ನ ಕದ್ದಿದ್ದೀನಿ. Ladies and gentlemen, ಇಲ್ಲಿ ಧ್ರುವ ಸರ್ಜ ಅವರ ಡೈಹಾರ್ಟ್ ಫ್ಯಾನ್. ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲೆಲ್ಲ ನೋಡಿ, ಧ್ರುವ ಸರ್ಜ ಅಂತೆಲ್ಲ ಟ್ಯಾಟು ಹಾಕಿಸ್ಕೊಂಡು ಆಂಜನೇಯನ ಗದೆದು ಒಂದು ಸರ ಹಾಕ್ಕೊಂಡು ಈ ಕಡೆ ಒಂದು ಧ್ರುವ ಸರ್ಜ ಅವ್ರ ಫೋಟೋ ಟ್ಯಾಟು ಹಾಕಿಸ್ಕೊಂಡು ಇನ್ನೆಲ್ಲ ಹಾಕ್ಸಿದ್ದೀರಾ ಸರ್, ತೋರಿಸ್ಬಿಡಿ ಅದ್ಲಾಗಿ ಜೈ ಆಂಜನೇಯ ಅಂತ ಹಾಕಿಸ್ಕೊಂಡು. ಒಂದು ಆ್ಯಂಗಲಲ್ಲಿ ಹೇಳಬೇಕು ಅಂದರೆ ಪೊಗರು ಮೂವಿನಲ್ಲಿ ಧ್ರುವ ಸರ್ಜ ಅವ್ರು ಯಾವ ಥರ ಒಂಥರ ರೌಡಿ ಗೇಟಪ್ಪಲ್ಲಿ ಇರ್ತಾರೋ ಹಂಗೆ ರಿಯಲ್ ಲೈಫಲ್ಲಿ ಇವ್ರು ಬದುಕ್ತವ್ರೆ ನೋಡಿ. ಇಲ್ಲಿ ಫುಲ್ಲು ರೌಡಿ ಅಂತ ಮೃದು ಮನಸ್ಸು. ನಿಮ್ಮ ಹೆಸರೇನು? ಬಸವ ಅಂತೇಳಿ. ಬಸವ ಅಂತ ಯಾವ ಊರು? ರಾಯಚೂರು. ಓಕೆ. ಧ್ರುವ ಸರ್ಜ ಅವ್ರು ಏನು ಅಷ್ಟೊಂದು ಇಷ್ಟ ಈ ರೇಂಜ್ಗೆಲ್ಲ ಟ್ಯಾಟೂ ಹಾಕಿಸ್ಕೊಂಡು? ಅವ್ರ ಆ್ಯಕ್ಟಿಂಗು, ಅವ್ರ ಬಾಡಿ ಬಿಲ್ಡಿಂಗು ತುಂಬ ಚೆನ್ನಾಗಿ, ಫೀಲಿಂಗ್ಸ್ ಆಗಲಿ ಚೆನ್ನಾಗಿ, ಕ್ಯಾರೆಕ್ಟರ್ ಚೆನ್ನಾಗಿ ಮಾಡ್ತಾರೆ. ಅದ್ದೂರಿ, ಬೌದೂರು, ಭರ್ಜರಿ, ಪೊಗರು, ಇನ್ನೇನು ಮಾರ್ಟಿನ್ ಬರ್ತಾ ಇದೆ. ಒಂದು ಡೈಲಾಗ್ ಹೇಳ್ತೀನಿ, ಫೀಲ್ಡಿಗೆ ಇಳಿದ್ಮೇಲೆ ಯುದ್ಧ ಮಾಡಲೇಬೇಕು, ಸತ್ತರೆ ವೀರ ಮರಣ, ಗೆದ್ರೆ ಸಿಂಹಸಣ, ಯುದ್ಧ ಶುರು ಮಾಡೋಣ, ಜಯ ಆಂಜನೇಯ. ಜಯ ಆಂಜನೇಯ. ಇನ್ನೊಂದೇ ಡೈಲಾಗ್ ಬರಲಿ ಹಂಗೆ ನೀನು. ತಂದೆ ಯಾವತ್ತು ಹೇಳ್ಕೊಡ್ಬೇಡ ಮಕ್ಕಳನ್ನ ಹೆಂಗ್ ಹುಟ್ಟಿಸೋದು ಅಂತ, ಅರ್ಥ ಆಗಿಲ್ವಾ? ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ನೂರು ಜಿಂಕೆಗಳು ಸೇರ್ಕೊಂಡು ಒಂದು ಸಿಂಹಕ್ಕೆ ಟಚ್ ಮಾಡೋಕ್ಕಾಗುತ್ತಂದ್ರು ಏನು ಜಂಗಲ್ರೋ ಇದು. ಇರೋ 24 ಗಂಟೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಲವರ್ ಇವೆಲ್ಲ ಬಿಟ್ಟು ನಿಮಗೆ ನಿಮ್ಮ ಪ್ರೀತಿಗೆ ನಿಮ್ಮ ಪ್ರೀತಿಸೋಕ್ಕಿಂತ 4-5 ತಿಟ್ಟಿರ್ತೀವಿ. ನಾವು ಮಲಗೋದ್ರಲ್ಲಿ 1/2 ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ನಮ್ಮ ಅಣ್ಣಂಗೆ ಅಂತ ಎತ್ತಿಟ್ಟಿರ್ತೀವಲ್ಲ 4-5, ಅದರಲ್ಲಿ ಒಂದೇ ಒಂದು ಸೆಕೆಂಡ್ ಕೂಡ ಹೆಚ್ಚು ಕಡಿಮೆ ಆಗಲ್ಲ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್. ಜೈ ಆಂಜನೇಯ. ಒಂದು ಕಡೆ ಬೇಜಾರತ್ತೈತೆ, ಯಾಕಂದರೆ 3 ವರ್ಷದಿಂದ ನಮ್ಮಣ್ಣ ಜೊತೆ ನಾವಿದ್ವಿ, ಆದರೆ ಬಟ್ ಇವತ್ತು ನಮ್ಮಣ್ಣ ನಮ್ಮಲ್ಲಿ ನೆನಪಲ್ಲಿದ್ದಾರೆ, ದೈಹಿಕವಾಗಿ ನಮ್ಮ ಮುಂದೆ ಇಲ್ಲ. ಬಟ್ ನಮ್ಮ ಮನಸ್ಸಲ್ಲಿ ಸದಾಕಾಲ ಅವರು ಚಿರಂಜೀವಿ ಆಗಿರ್ತಾರೆ. ನಮ್ಮಣ್ಣದು ಆಲ್ಮೋಸ್ಟ್ ರಿಲೀಸ್ ಆದವು, ನಮಗೆ ಬುದ್ಧಿ ಬಂದಾಗ ಯಾವ್ಯಾವ ಇದಾವೋ ಎಲ್ಲ ನೋಡಿದ್ವಿ. ಅದ್ರಾಗ ನಮಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅಮ್ಮ ಐ ಲವ್ ಯು ಮೂವಿ ಇತ್ತಲ್ಲ, ಅದಕ್ಕೆ ನಮಗೆ ತುಂಬ ಫೇವ್ರೇಟ್ ಮೂವಿ. ಈಗ ರಾಜ ಮಾರ್ತಾಂಡ ನೆಕ್ಸ್ಟ್ ತುಂಬ ವೆಯ್ಟ್ ಮಾಡ್ತಾಯಿದ್ದೀವಿ. ಶಿವಾರ್ಜುನ ಅವಾಗ ರಿಲೀಸ್ ಆಗಿತ್ತು, ಕೋವಿಡಿಂದ ಒಂಚೂರು ಪ್ರಾಬ್ಲಮ್ ಆಗಿ ಲಾಕ್ಡೌನ್ ಆಗಿದ್ದ ಫಿಲಮ್ ಮತ್ತು ರಿಲೀಸ್ ಅಂತ ಏನೋ ಪ್ಲ್ಯಾನಿಂಗ್ ಇತ್ತು. ಈಗ ನಾವೆಲ್ಲ ನಮ್ಮ ಚಿರುವಣ್ಣದು ಲಾಸ್ಟ್ ಮೂವಿ ರಾಜ ಮಾರ್ತಾಂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಹಂಗೆ ನಮ್ಮ ಧ್ರುವಣ್ಣಂದು ಮಾರ್ಟಿಂಗ್ ಬರ್ತಿದ್ದೆಲ್ಲ, ಮಾರ್ಟಿಂಗ್ ಅಂತಕ್ಕೂ ತುಂಬ ವೆಯ್ಟ್ ಮಾಡ್ತಿದ್ದೀವಿ ಎಲ್ಲ ಧ್ರುವಣ್ಣ ಫ್ಯಾನ್ಸ್ ಕೂಡ.
ಸರ್ಜ ಫ್ಯಾಮಿಲಿಗೆ ಅಭಿಮಾನಿ ನಾವು. ಇದ್ದಂಗಂದರೆ ನಮ್ಮ ಅಣ್ಣಾರ ಹೆಂಗೆ ನೋಡ್ಕೊಳೋರು ಅಂದರೆ ಫ್ಯಾನ್ಸನ್ನು ಭೇದ ಸ್ವಂತ ತಮ್ಮಂದ್ರ ಥರ ನೋಡ್ಕೊಳೋರು. ನಮ್ಮ ದ್ರೋಣನೇ ಆಗಲಿ ಚಿರೋಣನೇ ಆಗಲಿ ಈಗಲೂ ನಮ್ಮ ದ್ರೋಣ ನಮ್ಮ ಫ್ಯಾನ್ಸ್ನೆಲ್ಲ ಅದೇ ರೀತಿ ನೋಡ್ಕೊತಾರೆ. ಅದೇ ನಮ್ಮ ಚಿರೋಣ ಒಬ್ರು ಇದ್ದಿದ್ರೆ ನಮ್ಮ ತುಂಬ ಬೇಜಾರಾಗುತ್ತೆ ಅವರಿಲ್ಲ ಅನ್ನೋದು. ತುಂಬ ಮಿಸ್ ಮಾಡ್ಕೊತೀವಿ ಚಿರೋಣನ. ನಮ್ಮ ಚಿರೋಣನ ರಾಯಚೂರಿಂದಾನೆ ಬಂದಿದ್ದೀರಾ? ಇವರು ರಾಯಚೂರು, ನಮ್ದು ಇಲ್ಲೇ ದೊಡ್ಡಬಳ್ಳಾಪುರ. ಏನಂದರೆ ನಮ್ಮ ಚಿರೋಣನ ರೂಪದಲ್ಲಿ ನಮ್ಮ ರಾಯಂಬಾಸಿದ್ದಾರೆ, ತುಂಬ ಖುಷಿಯಾಗುತ್ತೆ. ಸರ್ಜಾ ಕುಟುಂಬಕ್ಕೆ ಆಂಜನೇಯನ ಆಶೀರ್ವಾದ ಇದೆ ಸದಾಕಾಲ. ಯಾವಾಗಲೂ ಆಶೀರ್ವಾದ ಇದ್ದೇ ಇರ್ತೈತೆ. ಜಯ ಆಂಜನೇಯ. ವಿಡಿಯೋ ನೋಡಿದ್ರಿ ಅಲ್ವಾ? ಧ್ರುವ ಸರ್ಜಾ ಅವರ ರಿನೋವೇಟ್ ಆಗಿರೋ ಹೊಸ ಫಾರ್ಮ್ ಹೌಸ್ನ ಕೂಡ ನಿಮಗೆ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಚಿರು ಮತ್ತು ಧ್ರುವ ಸರ್ಜಾ ಅವ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಹಾಗೆ ಇದೇ ಥರ ಕಂಟೆಂಟ್ ಇನ್ನೂ ಬೇಕು ಅಂತ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ಸೊ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಜಿಂದಗಿ ಅಂತ ಹೇಳಿ ಪ್ರಪಂಚನ ಪ್ರೀತಿ, ಅದೆಲ್ಲದಕ್ಕಿಂತ ಮೊದಲು ನಿಮ್ಮನ್ನು ನೀವು ಪ್ರೀತಿ.